ಅಲ್ಲದೆ ಅನುಷ್ಠಾನ ಮಾಡೋದು ಬೇಡ ಅಂತ ಹೇಳ್ತದೆ ಸದ್ಯಕ್ಕೆ. ಅದ್ರ ಬಗ್ಗೆ ಲಿಂಗಾಯತರಲ್ಲಿ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರ ಐತಿ. ಜಾತಿ ಗಣಿತ ಮಾಡಲಿಕ್ಕೆ ಯಾರ್ದು ಇರೋದಿಲ್ಲ, ಆದರೆ ಜಾತಿ ಗಣಿತ ವೈಜ್ಞಾನಿಕವಾಗಿರಲಿ, ಸತ್ಯದ ತಳಾದಿ ಮೇಲೆ ಇರಲಿ, ಮತ್ತು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿರಲಿ, ಅದು ಎಷ್ಟೇ ಇರಲಿ ನಾವು ಅದು ಪ್ರಾಮಾಣಿಕ ಮಾಡ್ಬೇಕಂತ. ಅವ್ರು ಮಾಡಿದ್ದು ಆರ್ಥಿಕ ಸಾಮಾಜಿಕ ಸಮೀಕ್ಷೆ. ನೀವೆಲ್ಲ 2015 ನೋಡಿರ್ಬೋದು, ನೀವೆಲ್ಲ ಜಾತಿ ಗಣಿತ ಮಾಡ್ತೀವಿ ಅಂತಂದು ಸಂದರ್ಭದಲ್ಲಿ ಇಷ್ಟೇ ತಂದರು. ಅವ್ರು ಮಾಡಿದ್ದು ಆರ್ಥಿಕ ಸಾಮಾಜಿಕ ಸಮೀಕ್ಷೆ. ಈಗ ಅದನ್ನೇ ಜಾತಿ ಗಣಿತ ಅಂತ ಹೇಳಕತ್ತಾರೆ. ಹೆಂಗೆ ನಂಬಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಪ್ರಾಮಾಣಿಕವಾಗಿ ಮಾಡಲಿ, ಮಾಡೋದಪ್ಪ ನೀ ಲಿಂಗಾಯತ ಇಷ್ಟೇ ಅಂತೇಳಿ ಒಪ್ಕೊಂತೀವಿ. ಅದನ್ನು ಬಿಟ್ಟು ಜಾತಿ ಗಣಿತ ಮಾಡಿದ್ವಿ ಅಂತೇಳಿ ಲಿಂಗಾಯತರ ಸಂಖ್ಯೆನ ನಾ ಇನ್ನೊಂದು ಬಗ್ಗೆ ಹೋಗ್ಕೊಳ್ ಬಂದಿದೆ, ಸಂಖ್ಯೆ ಕಡಿಮೆ ಆಗಿದೆ ಹಾಗೆ ಅಂತ. ಅದಕ್ಕೆ ನಾನು ಹೇಳ್ತಪ್ಪ, ಈಗಲೂ ಕಾಲ ಮಿಂಚಿಲ್ಲ, ಮತ್ತೊಮ್ಮೆ ಜಾತಿ ಗಣಿತೆಯನ್ನು ಪುನರ್ ಪರಿಶೀಲನೆ ಮಾಡಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ. ಈಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಮತ್ತು ನಮ್ಮ ಒಕ್ಕಲಿಗ ಸಮುದಾಯದವರು ಅನೇಕ ಕಡೆ ಅದ್ರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ನಾವು ಸಿದ್ಧಗಂಗಾ ಸ್ವಾಮೀಜಿಯವರು ನೇರವಾಗಿ ಅದನ್ನು ಕಣಿಸಿದ್ದೀವಿ. ಸಿದ್ಧಗಂಗಾ ಸ್ವಾಮೀಜಿ ನೇರವಾಗಿ ಹೇಳಿದ್ದಾರೆ, ನಮ್ಮ ಮಟ್ಟಕ್ಕೆ ಬಂದಿಲ್ಲ ಅದೇನು ಜಾತಿ ಗಣಿತೆ ಆಯಿತು ಅಂತ. ಅವ್ರು ನನ್ನ ಮಟ್ಟಕ್ಕೆ ಬಂದರು, ನನ್ನ ಬರ್ಕೊಂಡೋಗ್ಯಾರ ನಾನು ಸಾಕು, ಅವ್ರ ಮಟ್ಟಕ್ಕೆ ಬಂದಿಲ್ಲ ಅಂತಂದರು ಸಿದ್ಧಗಂಗಾ ಸ್ವಾಮೀಜಿ. ಹಂಗಾಗಿ ಕೆಲವು ಕಡೆ ಅದು ಇದೆ. ಅದಕ್ಕೋಸ್ಕರವಾಗಿ ಪ್ರತಿ ಮನೆಗೆ ಹೋಗಿ ಗಣಿತೆ ಮಾಡಿದ್ರೆ ಜಾತಿ ಗಣಿತೆ ಆಗುತ್ತೆ ಅಂತ. ಆ ನಿಟ್ಟಲ್ಲಿ ಕೆಲಸ ಆಗಲಿ ಅನ್ನೋಂಥದ್ದು ನಮ್ಮೆಲ್ಲ ಆಶೆ. ಮಾಡಿದ್ರೆ ಒಳ್ಳೆ ಎಲ್ಲರ ಅಭಿಪ್ರಾಯ ಇದೆ ಐತಿಲ್ಲ ಹೇಳ್ರಿ, ಅದೇ ಮತ್ತೊಂದು ಸರ್ ಮಾಡ್ಬೇಕು ಅಂತ. ನೋಡ್ರಿ, ಮತ್ತೆ ರಾಜಕಾರಣಿಗಳಂತ ಅದು ಕಾಣ್ತಾರೆ. ರಾಜಕಾರಣಿಗಳಂದಾಗ ಸ್ವಲ್ಪ ಮಟ್ಟಿಗೆ ಸಿಟ್ಟು, ಕೋಪ, ಮತ್ಸರ ಇದ್ದೇ ಇರುತ್ತೆ. ಆಯಾ ಪಕ್ಷಗಳನ್ನು ಒಲೈಕೆ ಮಾಡಲಿಕ್ಕೆ, ಆಯಾ ಮುಖ್ಯಮಂತ್ರಿಗಳ ತಕ್ಕ ಒಲೈಕೆ ಮಾಡಲಿಕ್ಕೆ ಅವರು ಅಡ್ಜಸ್ಟ್ ಮಾಡ್ಕೊಂಡು ಬೈತಿರ್ತಾರೆ. ಅವರು ನಾನು ಹಿಂಗೆ ಬೈ, ನೀನು ಹಿಂಗೆ ಬೈ ಅಂತ ಹಂಗೂ ಐತೆ. ಅದಕ್ಕೋಸ್ಕರವಾಗಿ ಹಂಗಲ್ಲ, ನಾ ಹೇಳ್ತಿರೋದು ಎಲ್ಲ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ತಮ್ಮ ತಮ್ಮ ಶಾಸಕರುಗಳ ತಮ್ಮ ಮುಖ್ಯಮಂತ್ರಿಗಳನ್ನು ಒಲೈಕೆ ಮಾಡಲಿಕ್ಕೆ ಟಿಕೆಟ್ ಪೇ ಮಾಡುವಂಥದ್ದು ಎಲ್ಲ ಜಾತಿಗಳಲ್ಲಿ ಐತೆ ಪೂರ್ತಿ. ಯಾವ ಜಾತಿಗಿಲ್ಲ ಅಂತ ಹೇಳ್ತೀರಿ, ಎಲ್ಲ ಜಾತಿ ನಾಯಕರುಗಳಲ್ಲಿ ಭಿನ್ನಾಭಿಪ್ರಾಯ ಅಪಸರಿದ್ದೇ ಐತಿ. ಹಂಗೈತೆ ಅಂತ ಅದ್ರ ಮೇಲೆ ತಿರುಗಿದ್ಕೋಲ್ಲ. ಮತ್ತು ಇವತ್ತು ಬೈತಾರೆ, ನಾಳೆ ಕೂಡ್ಕೊಂತಾರೆ, ಹೋಗ್ತಾರೆ, ಇರೋದು ಇದ್ದೇ ಇರುತ್ತಂತೆ ಎಲ್ಲ ಸಮಾಜದಲ್ಲಿ ಐತಿ. ಹಂಗಾಗಿ ಎಲ್ಲರೂ ಇದ್ದೇ ಇರುತ್ತೆ.